ಪದೇ ಪದೇ ಕೆಟ್ಟ ಕನಸುಗಳು ಬೀಳ್ತಿವ್ಯಾ? ಹಾಗಾದ್ರೆ ಅವು ಈ ದುರ್ಘಟನೆಯ ಮುನ್ಸೂಚನೆ. ದುಸ್ವಪ್ನಗಳು ಅಥವಾ ಭಯಾನಕ ಕನಸುಗಳು ನಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡ್ತವೆ. ಕೆಟ್ಟ ಕನಸುಗಳು ದುರ್ಘಟನೆಗಳ ಮುನ್ಸೂಚನೆ ಇರಬಹುದು ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗಾದರೆ ಈ ರೀತಿ ಪದೇ ಪದೇ ದುಸ್ವಪ್ನಗಳು ಬೀಳ್ತಿವೆ ಅಂದರೆ ಅದಕ್ಕೆ ಜ್ಯೋತಿಷ್ಯದಲ್ಲಿ ಏನಾದರೂ ಪರಿಹಾರ ಇದೆಯಾ? ಈ ದುಸ್ವಪ್ನಗಳಿಂದ ದೂರವಾಗೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಹಿಂದೂ ಸಂಸ್ಕೃತಿಯಲ್ಲಿ ಸ್ವಪ್ನಗಳ ಬಗ್ಗೆ ಅನೇಕ ನಂಬಿಕೆಗಳಿವೆ. ಬೆಳಿಗ್ಗೆ ಬೀಳುವಂಥ ಕನಸುಗಳು ನಿಜವಾಗುತ್ತವೆ ಮತ್ತು ನಿರಂತರವಾಗಿ ದುಸ್ವಪ್ನಗಳು ಬಿದ್ದರೆ ಅವು ನಿಜವಾಗುತ್ತವೆ ಅನ್ನುವಂಥ ಮಾತುಗಳು ಚಾಲ್ತಿಯಲ್ಲಿವೆ. ಕೆಲವು ಬಾರಿ ದುಸ್ವಪ್ನಗಳ ಪರಿಣಾಮದಿಂದ ಒತ್ತಡಗಳು ಸೃಷ್ಟಿಯಾಗ್ತವೆ. ಆದರೆ ನಿರಂತರವಾಗಿ ದುಸ್ವಪ್ನಗಳು ಬೀಳೋದು ಕೆಟ್ಟ ಘಟನೆಗಳ ಮುನ್ಸೂಚನೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಎರಡು ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಕೆಟ್ಟ ಸ್ವಪ್ನಗಳು ಬೀಳ್ತವೆ ಅಂದರೆ ನೀವು ಮರೆಯದೆ ಈ ಪರಿಹಾರಗಳನ್ನು ಮಾಡಬೇಕು. ಆಗಾಗ್ಗೆ ಒಂದು ದುಸ್ವಪ್ನ ನಿಮ್ಮ ನಿದ್ರೆಯನ್ನು ಕೆಡಿಸುತ್ತೆ. ಆಗ ನಿಮ್ಮ ಕನಸಿನಲ್ಲಿ ನಡೆದ ಘಟನೆಯ ಬಗ್ಗೆ ಯೋಚಿಸುತ್ತಾ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಂಡಿರ್ತೀರಿ. ಅಗ್ನಿಪುರಾಣದ ಪ್ರಕಾರ ಅಂತಹ ಕೆಟ್ಟು ಕನಸು ಕಂಡರೆ ಅವರು ಹೆಚ್ಚು ಹೊತ್ತು ಎಚ್ಚರವಾಗಿರದೆ ಮತ್ತೆ ಮಲಗಿಬಿಡಬೇಕು. ಇದನ್ನು ಮಾಡೋದ್ರಿಂದ ಆ ಕನಸು ಮನಸ್ಸಿನಿಂದ ಹೊರಟು ಹೋಗುತ್ತೆ. ಬೆಳಗ್ಗೆ ಎದ್ದಾಗ ಮಧ್ಯರಾತ್ರಿ ಬಿದ್ದಂಥ ಆ ಕನಸು ನೆನಪಿರೋದಿಲ್ಲ ಮತ್ತು ಶಾಂತ ಮನಸ್ಸಿನಿಂದ ಮುಂದಿನ ದಿನವನ್ನು ಪ್ರಾರಂಭಿಸ್ಬೋದು. ಇನ್ನು ಪದೇ ಪದೇ ಯಾವುದೇ ಒಂದು ದುಸ್ವಪ್ನ ನಿಮಗೆ ಬೀಳ್ತಿದೆ ಅಂದರೆ ಯೋಗ್ಯ ಬ್ರಾಹ್ಮಣನನ್ನು ಕರೆಸಿ ಪೂಜಿಸಿ ದಾನ ಮಾಡೋದ್ರಿಂದ ಈ ದುಸ್ವಪ್ನಗಳ ಸಮಸ್ಯೆಯನ್ನು ನಿಯಂತ್ರಿಸ್ಬೋದು. ಮತ್ತು ಆ ದುಸ್ವಪ್ನ ನೀಡುವಂಥ ಸೂಚನೆ ಅದರಿಂದ ಮುಂದೆ ಬರುವಂತಹ ಕೆಟ್ಟ ಸಮಸ್ಯೆಯನ್ನು ಕೂಡ ನಿಯಂತ್ರಿಸ್ಬೋದು. ಇನ್ನು ದುಸ್ವಪ್ನಗಳಿಗೆ ಅನೇಕ ಬಾರಿ ನಮ್ಮ ಮನೆಯ ಸುತ್ತಲೂ ನಕಾರಾತ್ಮಕ ಶಕ್ತಿ ಇರೋದು ಕೂಡ ಕಾರಣವಾಗಿರುತ್ತೆ. ನಮ್ಮ ಮನೆಯ ಸುತ್ತಮುತ್ತಲು ನಕಾರಾತ್ಮಕ ಶಕ್ತಿಗಳಿದ್ದರೆ ಆ ಮನುಷ್ಯನಿಗೆ ಪದೇ ಪದೇ ಕೆಟ್ಟ ಸ್ವಪ್ನಗಳು ಬೀಳ್ತವೆ ಅಂತ ಹೇಳುತ್ತೆ ಸ್ವಪ್ನಶಾಸ್ತ್ರ. ಮನೆ ಮತ್ತು ಮನಃಶಾಂತಿ ಮತ್ತು ಸಂತೋಷಕ್ಕಾಗಿ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ದೂರ ಬಿಡೋದು ಬಹಳನೇ ಮುಖ್ಯ. ಭಯಾನಕ ಕನಸುಗಳು ಬೀಳದಂತೆ ನಿರ್ವಹಿಸೋದಕ್ಕೆ ಈ ಕೆಲಸವನ್ನು ಮಾಡಬೇಕು. ಬೆಂಕಿಯಿಂದ ಹೊರಹೊಮ್ಮುವ ಹೊಗೆಯಿಂದ ವಾತಾವರಣವನ್ನು ಶುದ್ಧೀಕರಿಸಲಾಗುತ್ತೆ. ಹೀಗಾಗಿ ನಿಯಮಿತವಾಗಿ ಮನೆಯಲ್ಲಿ ಹೋಮ ಹವನ ಮಾಡೋದ್ರಿಂದ ದೇವರುಗಳು ವಾಸಿಸ್ತಾರೆ. ಅಂಥ ಮನೆಯ ಸುತ್ತ ಕೆಟ್ಟ ಶಕ್ತಿಗಳು ವಾಸಿಸೋದಿಲ್ಲ. ಅಂಥ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದುಸ್ವಪ್ನಗಳು ಸೃಷ್ಟಿ ಆಗೋದಿಲ್ಲ. ಇನ್ನು ಪದೇ ಪದೇ ದುಸ್ವಪ್ನಗಳು ಬೀಳ್ತಾ ಇದ್ದರೆ ಸೂರ್ಯ ನಮಸ್ಕಾರ ಮಾಡಬೇಕು, ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಇದರಿಂದ ಕೂಡ ದುಸ್ವಪ್ನಗಳ ತೊಂದರೆಯನ್ನು ಎದುರಿಸ್ಬೋದು. ಸನಾತನ ಧರ್ಮದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದು ದುಸ್ವಪ್ನ ತಡೆಯುವಂತಹ ಮುಖ್ಯ ವಿಧಾನ ಅಂತ ಹೇಳಲಾಗುತ್ತೆ. ಹಾಗಾಗಿ ಸೂರ್ಯನಿಗೆ ನೀರನ್ನು ಅರ್ಪಿಸೋದ್ರಿಂದ ದುಸ್ವಪ್ನಗಳು ದೂರವಾಗಿ ಒಳ್ಳೆ ಕನಸುಗಳು ಬೀಳ್ತವೆ. ಸೂರ್ಯನಿಗೆ ನೀರನ್ನು ಅರ್ಪಿಸಿದ ನಂತರ ಕೆಳಗೆ ಬೀಳುವಂಥ ಜಲವು ಮಾನವ ಶರೀರವನ್ನು ಸ್ಪರ್ಶಿಸಿ ದೇಹ ಮತ್ತು ಮನಸ್ಸನ್ನು ಪರಿಶುದ್ಧ ಮಾಡುತ್ತೆ. ಅರ್ಘ್ಯ ಅರ್ಪಿಸೋದ್ರಿಂದ ಕೆಟ್ಟ ಕನಸುಗಳು ದೂರವಾಗಿ ಮನಸ್ಸಿನಲ್ಲಿ ಒಳ್ಳೆ ಆಲೋಚನೆಗಳು ಮೂಡ್ತವೆ. ಒಟ್ಟಿನಲ್ಲಿ ಪದೇ ಪದೇ ದುಸ್ವಪ್ನಗಳು ಬೀಳ್ತಿವೆ ಅಂದರೆ ಈ ಪರಿಹಾರಗಳನ್ನು ಪಾಲಿಸಿ ನೋಡಿ, ಖಂಡಿತವಾಗ್ಲೂ ಆ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಿ. ಇದೇ ರೀತಿ ಸ್ವಪ್ನಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿರ್ತಕ್ಕಂತಹ ಹಲವು ಮಾಹಿತಿಪೂರ್ಣ ಆಸಕ್ತಿಕರ ಸಂಗತಿಗಳನ್ನು ನಮ್ಮ CR ಸ್ಟುಡಿಯೋ ವಾಹಿನಿಯಲ್ಲಿ ವಿಡಿಯೋ ರೂಪದಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತುವುದನ್ನು ಮರಿಬೇಡಿ. ನಮ್ಮ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಷನ್ ಪಡೆಯಿರಿ.